ಲೀಕ್ ಮಾಡಿರೋದಕ್ಕೆ ತಾನೇ ಅದನ್ನು ಹೇಳ್ತಾ ಇರೋದು ಅವೈಜ್ಞಾನಿಕ ಅಂತೇಳಿ. ನಿಮ್ಮ ಲೂಪೋಲ್ಸ್ ನೀವಿಟ್ಕೊಂಡು ನಿಮ್ಮ ಆಡಿದಲ್ಲಿ ಪದೇ ಪದೇ ಕುಮಾರಸ್ವಾಮಿ ಕುಮಾರಸ್ವಾಮಿ ಅಂತ ಯಾಕೆ ಹೇಳ್ತೀರಿ? ಸ್ವಲ್ಪ ಮಾತಾಡಬೇಕಾದ್ರೆ ಜನಗಳ ಮುಂದೆ ಬರೀ ಮತಕ್ಕೋಸ್ಕರವಾಗಿ ಸಮಾಜದಲ್ಲಿ ಆಯಾ ಸಮಾಜಗಳನ್ನ ಎತ್ಕಟ್ತಕ್ಕಂಥ ಕೆಲಸ ಮಾಡಬೇಡಿ. 30 ವರ್ಷ ಅಧಿಕಾರದಲ್ಲಿದ್ದೀರಿ, 40 ವರ್ಷದಲ್ಲಿ 2 ಬಾರಿ ವಿರೋಧ ಪಕ್ಷದ ನಾಯಕರು, 1 ಬಾರಿ ಪ್ರಮಾಣದ ಮುಖ್ಯಮಂತ್ರಿ ಪೂರ್ಣಾವಧಿಗೆ, ಈಗ 1 ವರ್ಷ ಆಯಿತು. ಡೆಪ್ಟಿ ಸಿ ಎಮ್ 7 ವರ್ಷ, 14 ಅವಧಿಗೆ ಎಂಥದ್ದು ನಿಮ್ಮ ಬಜೆಟ್ ಮಂಡನೆ ಮಾಡ್ಕೊಂಡಿದ್ದೀರಿ. ಏನು ಕೊಟ್ಟರೆ ಶೋಷಿತ ವರ್ಗಕ್ಕೆ? ಇವತ್ತೇನಾದರೂ ಶೋಷಿತ ವರ್ಗಕ್ಕೆ ಅದನ್ನು ಹೇಳ್ಕೊಂಡವರಲ್ಲ, ಶೋಷಿತ ವರ್ಗಕ್ಕೆ ಅನ್ಯಾಯ ಮಾಡ್ತಕ್ಕಂಥವ್ರ ವಿರುದ್ಧ ನೀವು ಹೋರಾಟ ಮಾಡಬೇಕು. ಅದೆಂಥದ್ದು ಮಗು ಹತ್ತಿರ ತಾಯಿ ಹಾಲು ಕೊಡೋದು ಅಂತೇಳಿ, ಯಾವ ಮಗುಗೆ ಹಾಲು ಕೊಡಬೇಕು ನೀವು ಕೊಡೋದಾದರೆ? ಸಿದ್ದರಾಮಯ್ಯನವರೇ, ಶೋಷಿತ ವರ್ಗದ ಹೆಸರಿನಲ್ಲಿ ಸಂಪತ್ಭರಿತವಾಗಿ 75 ವರ್ಷ ಆದರೂ ಕ್ರಿಮಿಲೇಯರ್ ಇದ್ದೀರಲ್ಲ, ಮಜಾ ಮಾಡ್ತಿರೋ ನೀವು ಶೋಷಿತ ವರ್ಗದ ಹೆಸರಿನಲ್ಲಿ. ಆ ಶೋಷಿತ ವರ್ಗದ ಹೆಸರಿನಲ್ಲಿ ಇಷ್ಟೆಲ್ಲ ನೀವು ಮೇಲೆ ಬಂದು ನೀವು ಮಜಾ ಮಾಡ್ಕೊಂಡಿದ್ದೀರಿ. ಆ ಶೋಷಿತ ವರ್ಗದ ಆ ಜನ ಬೀದರಿದ್ದಾರಲ್ಲ, ಎಷ್ಟು ಜನಕ್ಕೆ ನೀವು ಆ ಒಂದು ಮೀಸಲಾತಿ ವ್ಯವಸ್ಥೆನಲ್ಲಿ ಅವ್ರನ್ನ ಉಳಿಸ್ಕೊಂಡಿದ್ದೀರಿ? ಪರ್ಸೆಂಟೇಜ್ ಎಷ್ಟು ಜನ ಇವತ್ತು ತಗೊಂಡವರೇ ತಗೊಂಡು ಹೊರಟಿದ್ದೀರಿ? ಇಡೀ ಅವೆಲ್ಲ ಮಾಹಿತಿನ ಚುನಾವಣೆ ಅಸ್ತ್ರವಾಗಿ ಬಳಕೆ ಮಾಡ್ಕೊ. ಅಷ್ಟೇ, ಅವ್ರಿಗೆ ಬೇಕಾಗಿರೋದು ಆ ವರ್ಗದ ಬದುಕು ಬೇಕಿಲ್ಲ, ಅವರಿಗೆ ಅವ್ರ ಬದುಕು ಕಟ್ಕೊಳ್ಳೋದು ಬೇಕಾಗಿಲ್ಲ. ಆ ವರ್ಗದ ಬಡವರೇನಿದ್ದಾರೆ ಅವರ ಹೆಸರು ಹೇಳ್ಕೊಂಡು ಸ್ವಾತಂತ್ರ್ಯ ಬಂದು 77 ವರ್ಷ ಆಯಿತು, ಇನ್ನೂ ಅದನ್ನು ಹೇಳ್ಕೊಂಡೆ ಇನ್ನೂ ಇವ್ರು ಜೀವನ ಮಾಡ್ತಾ ಇರಬೇಕು ರಾಜಕೀಯದಲ್ಲಿ, ಸ್ಥಾನಮಾನ ಪಡಿಬೇಕು. ಸೌಹಾರ್ದಿತ್ವ ರಾಜಕೀಯದ ಬೆಳವಣಿಗೆಗಳೇನಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ.